ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ, ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ನೋಡ್ರಿ, ಇದನ್ನ 22/8/2023 ಅಪ್ಲೋಡ್ ಮಾಡಿದ್ದಾರೆ. ಸೊ ನೋಟಿಸ್ ಇರೋದ್ ಏನಪ್ಪ ಅಂದ್ರೆ, ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್, ಜೂನಿಯರ್ ಟ್ರಾನ್ಸ್ಲೇಟರ್ ಅಂಡ್ ಸೀನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮಿನೇಷನ್ 2023 ಏನ್ ಮಾಡಿದ್ರೆ ಅಂದ್ರೆ, ನೇಮಕಾತಿಯನ್ನ ಕರೆದಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ 22/8/2023 ಸ್ಟಾರ್ಟ್ ಆಗುತ್ತೆ, 12/9/2023 ಎಂಟ್ ಆಗುತ್ತೆ. ಅದೇ ತರ ನೋಡ್ರಿ, ಫೀಸ್ ತುಂಬಕ್ಕೂ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ, ಅಪ್ಲಿಕೇಶನ್ ಫೀಸ್ ತುಂಬೋದಕ್ಕೂ ಸಮಯ ಇರೋದು 22/8/2023 12/9/2023. ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಆ ಮಿಸ್ಟೇಕ್ಸ್ ಅನ್ನ ಕರೆಕ್ಷನ್ ಮಾಡ್ಕೊಳಕ್ ಇರುವಂತ ಸಮಯಾವಕಾಶ 13/9/2023. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿದೆ ಅಂದ್ರೆ, 2/8/2023. ಸೊ ಹಾಗಾದ್ರೆ ಇರುವಂತ ಹುದ್ದೆಗಳು ಯಾವ್ದಪ್ಪ ಅಂದ್ರೆ, ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ JTO ಇನ್ ಸೆಂಟ್ರಲ್ ಸೆಕ್ರೆಟರಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಸರ್ವಿಸ್ ಲೆವೆಲ್ 6 ಹುದ್ದೆ ಇರುತ್ತೆ. ಇಲ್ಲಿ ನೋಡ್ರಿ, 35,400 ರೂಪಾಯಿಂದ ನಿಮಗೆ 112,400 ಸ್ಯಾಲರಿನ ಕೊಡ್ತಾರೆ. ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಇನ್ ಆರ್ಮ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್, ಇಲ್ಲಿ ಕೂಡ ನಿಮಗೆ ಪ್ರತಿ ತಿಂಗಳು 35,400 ರೂಪಾಯಿಂದ 112,400 ಸ್ಯಾಲರಿಯನ್ನು ಕೊಡ್ತಾರೆ. ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್, ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್, ಜೂನಿಯರ್ ಟ್ರಾನ್ಸ್ಲೇಷನ್ ಇನ್ ವೇರಿಯಸ್ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್, ಇದು ಕೂಡ ಲೆವೆಲ್ 6 ಪೇ ಸ್ಕೇಲ್ ಅಲ್ಲಿ ಇರುತ್ತೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳು 35,400 ರೂಪಾಯಿಂದ 112,400 ಸ್ಯಾಲರೀಸ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ, ಸೀನಿಯರ್ ಹಿಂದಿ ಟ್ರಾನ್ಸ್ಲೇಟರ್, ಸೀನಿಯರ್ ಟ್ರಾನ್ಸ್ಲೇಟರ್ ಇನ್ ವೇರಿಯಸ್ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಆರ್ಗನೈಸೇಷನ್. ಇಲ್ಲಿ ಪ್ರತಿ ತಿಂಗಳು ನಿಮಗೆ 44,900 ರೂಪಾಯಿಂದ 142,400 ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಇಲ್ಲಿ ಯಾವ್ಯಾವ ಮಿನಿಸ್ಟರ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಹೇಳಿದ್ದಾರೆ. ಸೊ ಒಂದ್ಸರಿ ಅದನ್ನ ಚೆಕ್ ಮಾಡ್ಕೊಂಡ್ಬಿಡ್ರಿ. ಒಟ್ಟು 307 ಹುದ್ದೆಗಳಿಗೆ ಇವ್ರು ಏನ್ ಮಾಡಿದ್ರೆ, ನಿಮ್ಗೆ ನೇಮಕಾತಿನ ಅಥವಾ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೊ ನೋಡ್ರಿ, ಯಾವ್ಯಾವ್ದಂತ ನೀವು ಒಂದ್ಸರಿ ಅದನ್ನ ನೋಡ್ಕೊಂಡ್ಬಿಡ್ರಿ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂದ್ರೆ, ಏಜ್ ಲಿಮಿಟ್ ಅನ್ನ ನೋಡ್ತಾ ಹೋಗೋಣ. ವಯೋಮಿತಿ ನೋಡೋದಾದ್ರೆ 18-30 ವರ್ಷ. ಇಲ್ಲಿ ನೋಡ್ರಿ, ನಿಮ್ಮ ಡೇಟ್ ಆಫ್ ಬರ್ತ್ ಏನಪ್ಪಾ ಅಂದ್ರೆ, 1/8/2023 ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರ್ಬೇಕಂದ್ರೆ, 18-30 ವರ್ಷದ ಒಳಗಡೆ ಇರಬೇಕು. ಅಂದ್ರೆ ಯಾರೆಲ್ಲ ಜನ್ಮದಿನಾಂಕ 2/8/1993 ನಂತರ 1/8/2005 ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ಕೆಟಗರಿಗೆ ಏನಪ್ಪಾ ಅಂದ್ರೆ, ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕೆಟಗರಿಗೆ ಸೇರಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ, OBC ಕೆಟಗರಿಗೆ ಸೇರಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ, ವಿಕಲಚೇತನರಾಗಿದ್ರೆ 10 ವರ್ಷ ವಯೋಮಿತಿ ಸಡಲಿಕೆ. ಅದೇ ನೋಡ್ರಿ, ಮಾಜಿ ಸೈನಿಕರಾಗಿದ್ರೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ, ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್. ಅಂದ್ರೆ ಇಲ್ಲಿ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು. ಫಾರ್ ಪೋಸ್ಟ್ ಕೋಡ್ A-C ಜೂನಿಯರ್ ಟ್ರಾನ್ಸ್ಲೇಷನ್, ಜೂನಿಯರ್ ಹಿಂದಿ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಟರ್, ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್, ಜೂನಿಯರ್ ಟ್ರಾನ್ಸ್ಲೇಷನ್ ಇನ್ ವೇರಿಯಸ್ ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್. ಅಂದ್ರೆ ನೋಡ್ರಿ, ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್, ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್, ಜೂನಿಯರ್ ಟ್ರಾನ್ಸ್ಲೇಷನ್ ಹುದ್ದೆಗೆ ಏನೆಲ್ಲ ವಿದ್ಯಾರ್ಹತೆ ಇರಬೇಕಪ್ಪ ಅಂದ್ರೆ, ಮಾಸ್ಟರ್ ಡಿಗ್ರಿ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಹಿಂದಿ ವಿತ್ ಇಂಗ್ಲಿಷ್ ಆಸ್ ಅ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ ಆರ್ ಆಸ್ ದ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಟ್ ಡಿಗ್ರಿ ಲೆವೆಲ್. ನೀವು ಹಿಂದಿ ವಿಷಯದಲ್ಲಿ ಅಥವಾ ಹಿಂದಿಯಲ್ಲಿ ಏನಪ್ಪಾ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ನಿಮ್ಮ ಪದವಿ ಸಮಯದಲ್ಲಿ ನೋಡ್ರಿ, ಇಂಗ್ಲಿಷ್ನ ಒಂದು ಸಬ್ಜೆಕ್ಟ್ ಆಗಿ ಅಥವಾ ಒಂದು ಮೀಡಿಯಂ ಆಗಿ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೀವೇನಪ್ಪಾ ಅಂದ್ರೆ ಕಲ್ತಿರಬೇಕಾಗತ್ತೆ. ಅಥವಾ ಮಾಸ್ಟರ್ಸ್ ಡಿಗ್ರಿ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಇಂಗ್ಲಿಷ್ ವಿತ್ ಹಿಂದಿ ಆಸ್ ಎ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ ಆರ್ ಆಸ್ ದ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಟ್ ಡಿಗ್ರಿ ಲೆವೆಲ್. ಅಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು ಹಿಂದಿನ ಒಂದು ಕಂಪಲ್ಸರಿ ಅಥವಾ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿ ಓದಿದ್ದು ಅಥವಾ ಪದವಿ ಹಂತದಲ್ಲಿ ನೋಡ್ರಿ, ಹಿಂದಿ ಮೀಡಿಯಂ ಅಲ್ಲಿ ಅಥವಾ ಹಿಂದಿ ಭಾಷೆಯಲ್ಲಿ ನೀವು ಪದವಿಯನ್ನ ಮಾಡಿದ್ರೆ ನೀವು ಸಹ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ, ಮಾಸ್ಟರ್ಸ್ ಡಿಗ್ರಿ ಆಫ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಇನ್ ಎನಿ ಸಬ್ಜೆಕ್ಟ್ ಅದರ್ ದನ್ ಹಿಂದಿ ಅಂಡ್ ಇಂಗ್ಲಿಷ್ ವಿತ್ ಹಿಂದಿ ಮೀಡಿಯಂ ಅಂಡ್ ಇಂಗ್ಲಿಷ್ ಆಸ್ ಅ ಕಂಪಲ್ಸರಿ ಸಬ್ಜೆಕ್ಟ್ ಆರ್ ಎಲೆಕ್ಟಿವ್ ಆರ್ ಆಸ್ ದ ಮೀಡಿಯಂ ಆಫ್ ದ ಎಕ್ಸಾಮಿನೇಷನ್ ಅಟ್ ದ ಡಿಗ್ರಿ ಲೆವೆಲ್. ಅಂದ್ರೆ ಹಿಂದಿ ಇಂಗ್ಲಿಷ್ ಬಿಟ್ಟು ಬೇರೆದ್ರಲ್ಲೂ ನೀವು ಸ್ನಾತಕೋತ್ತರ ಪದವಿಯನ್ನ ಮಾಡಿದ್ರೆ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಆದ್ರೆ ಹಿಂದಿ ಭಾಷೆಯಲ್ಲಿ ಅಥವಾ ಹಿಂದಿ ಮೀಡಿಯಂ ಅಲ್ಲಿ ನೀವು ಏನ್ ಮಾಡಿರ್ಬೇಕಂದ್ರೆ, ಈ ಒಂದು ಸ್ನಾತಕೋತ್ತರ ಈ ಒಂದು ಪದವಿಯನ್ನ ಮಾಡಿರ್ಬೇಕು, ಜೊತೆಗೆ ಇಂಗ್ಲಿಷ್ ಅನ್ನ ಒಂದು ಕಂಪಲ್ಸರಿ ಅಥವಾ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿ ಓದಿರಬೇಕಾಗತ್ತೆ ಪದವಿ ಹಂತದಲ್ಲಿ. ಅದೇ ತರ ನೋಡ್ರಿ, ಇಂಗ್ಲಿಷ್ ಹಿಂದಿಯನ್ನ ಬಿಟ್ಟು ನೀವು ಸ್ನಾತಕೋತ್ತರ ಪದವಿಯನ್ನ ಮಾಡಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೀವು ಏನಪ್ಪಾ ಅಂದ್ರೆ, ಈ ಒಂದು ಪದವಿಯನ್ನ ಮುಗಿಸಿ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, BSc ಎಲ್ಲ ಇರ್ತಲ್ಲ ಅವೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಸೊ ಅದರಲ್ಲಿ ಪದವಿಯನ್ನ ಮುಗಿಸಿ ಹಿಂದಿನ ನೀವು ಕಂಪಲ್ಸರಿ ಅಥವಾ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿ ಓದಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಮಾಸ್ಟರ್ಸ್ ಡಿಗ್ರಿ ಆಫ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಇನ್ ಎನಿ ಸಬ್ಜೆಕ್ಟ್ ಅದರ್ ದನ್ ಹಿಂದಿ ಅಂಡ್ ಇಂಗ್ಲಿಷ್ ವಿತ್ ಹಿಂದಿ ಅಂಡ್ ಇಂಗ್ಲಿಷ್ ಆಸ್ ಅ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ ಆರ್ ಇದರ್ 2 ಆಫ್ ದ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಆರ್
ಕಂಪಲ್ಸರಿ ಸಬ್ಜೆಕ್ಟ್ ಅಂಡ್ ಎಲೆಕ್ಟಿವ್ ಸಬ್ಜೆಕ್ಟ್ ಅಟ್ ದ ಡಿಗ್ರಿ ಲೆವೆಲ್. ಅಂದ್ರೆ ಹಿಂದಿ ಇಂಗ್ಲಿಷ್ ಬಿಟ್ಟು ಬೇರೆದ್ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿ ಪದವಿ ಹಂತದಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಅನ್ನ ಒಂದು ಮೀಡಿಯಂ ಆಗಿ ಅಥವಾ ಒಂದು ಭಾಷೆಯಾಗಿ ಅಥವಾ ಒಂದು ವಿಷಯವನ್ನಾಗಿ ಕಲ್ತಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ, ರೆಕಗ್ನೈಸ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಇನ್ ಟ್ರಾನ್ಸ್ಲೇಷನ್ ಫ್ರಮ್ ಹಿಂದಿ ಟು ಇಂಗ್ಲಿಷ್, ವಯಸ್ಸಾ ವರ್ಷ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಟ್ರಾನ್ಸ್ಲೇಷನ್ ವರ್ಕ್ ಫ್ರಮ್ ಹಿಂದಿ ಟು ಇಂಗ್ಲಿಷ್, ವಯಸ್ಸಾ ವರ್ಷ. ಸೊ ನೋಡ್ರಿ, ನಿಮಗೆ ಒಂದು ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಮಾಡಿರ್ಬೇಕು ಟ್ರಾನ್ಸ್ಲೇಷನ್ ವಿಷಯದಲ್ಲಿ, ಹಿಂದಿ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಹಿಂದಿ. ಜೊತೆಗೆ 2 ವರ್ಷ ನಿಮಗೆ ಕೆಲಸದ ಅನುಭವ ಇರಬೇಕು. ಯಾವ್ದ್ರಲ್ಲಿ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡೋದ್ರಲ್ಲಿ, ಫ್ರಮ್ ಹಿಂದಿ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಹಿಂದಿ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರೋದು ಫಾರ್ ದ ಪೋಸ್ಟ್ ಕೋಡ್ ಡಿ, ಸೀನಿಯರ್ ಹಿಂದಿ ಟ್ರಾನ್ಸ್ಲೇಷನ್, ಸೀನಿಯರ್ ಟ್ರಾನ್ಸ್ಲೇಷನ್. ಸೊ ಇಲ್ಲಿ ಏನಿದೆಯಪ್ಪ ಅಂದ್ರೆ, ಇಲ್ಲಿ ಕೂಡ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಸೇಮ್ ಇದೆ ನೋಡ್ರಿ. ಹಿಂದಿಯಲ್ಲಿ ನೀವೇನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಮಾಡಿರ್ಬೇಕು, ಇಂಗ್ಲಿಷ್ ಅನ್ನ ಪದವಿ ಹಂತದಲ್ಲಿ ಒಂದು ಕಂಪಲ್ಸರಿ ಎಲೆಕ್ಟಿವ್ ಅಥವಾ ಮೀಡಿಯಂ ಹಾಕಿ ಓದಿರ್ಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ಏನ್ ಡಿಫ್ರೆನ್ಸಸ್ ಆಗತ್ತಪ್ಪ ಅಂದ್ರೆ, ಇಲ್ಲಿ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ. ಅಲ್ಲಿ 2 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದಲ್ಲಿ ನಿಮ್ಗೆ ಇಲ್ಲಿ 3 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳ್ತಾರೆ. ಅದು ಬಿಟ್ಟು ನಿಮ್ಮ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರುತ್ತಲ್ಲ ಅದು ಸೇಮ್ ಇರುತ್ತೆ. ಹಾಗಾದ್ರೆ ಹೌ ಟು ಅಪ್ಲೈ ಅಂದ್ರೆ ನೋಡ್ರಿ, ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಇನ್ ಆನ್ಲೈನ್ ಮೋಡ್ ಅಟ್ ದ ಆಫಿಷಿಯಲ್ ವೆಬ್ಸೈಟ್ ಆಫ್ SSC ಹೆಡ್ ಕ್ವಾರ್ಟರ್ಸ್, ದಟ್ ಈಸ್ https://ssc.nic.in. ಸೊ ನೋಡ್ರಿ, ಅಪ್ಲಿಕೇಶನ್ಸ್ ನ ಆನ್ಲೈನ್ ಅಲ್ಲಿ ಹಾಕಬೇಕಾಗುತ್ತೆ. ಅದು ಕೂಡ SSC ಅಫಿಷಿಯಲ್ ವೆಬ್ಸೈಟ್ ಆದಂತ https://ssc.nic.in ಮೂಲಕ ಹಾಕಬೇಕಾಗುತ್ತೆ. ಸೊ ನೋಡ್ರಿ, ಡೀಟೇಲ್ ಇನ್ಸ್ಟ್ರಕ್ಷನ್ಸ್ ನ ಅವರು Annexure 3, Annexure 4 ಅಲ್ಲಿ ಕೊಟ್ಟಿದ್ದಾರೆ. ಸ್ಯಾಂಪಲ್ ಪರ್ಫಾರ್ಮ್ ಏನಿದೆಯಲ್ಲ, ಒನ್ ಟೈಮ್ ರಜಿಸ್ಟ್ರೇಷನ್ಸ್, ಅದನ್ನು ನಿಮಗೆ Annexure 3 ಮತ್ತೆ Annexure 4 ಅಲ್ಲಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜೊತೆಗೆ ನೋಡ್ರಿ, ಇಲ್ಲಿ ಮಹಿಳಾ ಅಭ್ಯರ್ಥಿಗಳು, SC/ST ಅಭ್ಯರ್ಥಿಗಳು ಮತ್ತೆ ವಿಕಲಚೇತನ ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕರಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದ್ರಿಂದ ವಿನಾಯಿತಿಯನ್ನ ನೀಡಿರ್ತಾರೆ. ಮಹಿಳೆಯರಿಗೆ, SC/ST ಅಭ್ಯರ್ಥಿಗಳಿಗೆ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ, ಎಕ್ಸ್ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಯಾವುದೇ ತರಹದ ಅಪ್ಲಿಕೇಶನ್ ತುಂಬುವಂತ ಅವಶ್ಯಕತೆ ಇರಲ್ಲ. ಇದು ಬಿಟ್ಟು ಉಳಿದವರೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕು. ಅಪ್ಲಿಕೇಶನ್ ಕೂಡ ಆನ್ಲೈನ್ ಪೇಮೆಂಟ್ ಅಲ್ಲೇ ಮಾಡಬೇಕು. ಎಸ್ಪೆಷಲಿ ಭೀಮ್ UPI, ನೆಟ್ ಬ್ಯಾಂಕಿಂಗ್, ವೀಸಾ, ಮಾಸ್ಟರ್, ಮ್ಯಾಸ್ಟ್ರಿಯೋ, ರೂಪೇ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಆಮೇಲೆ ನೋಡ್ರಿ, ಸೆಂಟರ್ ಆಫ್ ಎಕ್ಸಾಮಿನೇಷನ್ ನೋಡೋದಾದ್ರೆ ಕರ್ನಾಟಕ ರೀಜನ್ ಗೆ ಬೆಂಗಳೂರು, ಹುಬ್ಬಳ್ಳಿ ಎರಡೇ ಇಲ್ಲಿ ಏನಿರುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಸೊ ನೋಡ್ರಿ, ಎಕ್ಸಾಮಿನೇಷನ್ ಎಲ್ಲಿರುತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಬಳ್ಳಿಯಲ್ಲಿ ಮಾತ್ರ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡ್ರಿ, ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ ಅಂದ್ರೆ, ದ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ 2 ಪೇಪರ್ಸ್, ಡೀಟೇಲ್ಸ್ ಆಫ್ ದಿಸ್ ಆಸ್ ಫಾಲೋಸ್. ಸೊ ನೋಡ್ರಿ, ಪಾರ್ಟ್ 1 ಅಲ್ಲಿ ಏನಿರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ, ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಇಲ್ಲಿ ಜನರಲ್ ಹಿಂದಿ, ಜನರಲ್ ಇಂಗ್ಲಿಷ್ ಇಂದ ನಿಮಗೆ 100 ಕ್ವೆಶ್ಚನ್ಸ್ ಕೇಳ್ತಾರೆ 100 ಮಾರ್ಕ್ಸ್ ಗೆ, ಒಟ್ಟು 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಪೇಪರ್ 2 ಡಿಸ್ಕ್ರಿಪ್ಟಿವ್ ಇರುತ್ತೆ. ಇಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಲೇಷನ್ ಮತ್ತೆ SML ಕ್ವೆಶನ್ಸ್ ಅನ್ನ ಕೇಳ್ತಾರೆ. 200 ಮಾರ್ಕ್ಸ್ ಗೆ ಈ ಕ್ವೆಶನ್ ಪೇಪರ್ ಅನ್ನ ಸೆಟ್ ಮಾಡಿರ್ತಾರೆ, 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಪೇಪರ್ 1 ಅಲ್ಲಿ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಮಾತ್ರ ಇರುತ್ತೆ. ಜೊತೆಗೆ ನೋಡ್ರಿ, ಇಲ್ಲಿ ಪೆನಾಲ್ಟಿ ಕೂಡ ಇರುತ್ತೆ. ಪ್ರತಿ ತಪ್ಪು ಉತ್ತರ ಕೊಟ್ರೆ ನಿಮಗೆ 0.25 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ, ಅಭ್ಯರ್ಥಿಗಳು ಉತ್ತರವನ್ನ ಕೊಡಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಲಕ್ಷ್ಯದಲ್ಲಿ ಇಟ್ಕೊಂಡು ಉತ್ತರವನ್ನ ಕೊಡಬೇಕಾಗತ್ತೆ. ಇದಾದ್ಮೇಲೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಏನಂದ್ರೆ ಟ್ರಾನ್ಸ್ಲೇಷನ್ ಮತ್ತೆ SML ನಿಮಗೆ 200 ಅಂಕಗಳಿಗೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಅದ್ರ ಮೇಲೆ ನೀವು ಟ್ರಾನ್ಸ್ಲೇಷನ್ ಮೇಲೆ ಮತ್ತೆ SML ಆನ್ಸರ್ ಅನ್ನ ಬರೀಬೇಕಾಗತ್ತೆ. ಆಮೇಲೆ ನೋಡ್ರಿ, ಪೇಪರ್ 1 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಪೇಪರ್ 2 ಟ್ರಾನ್ಸ್ಲೇಷನ್ ಅಂಡ್ SA, ಇಂಡಿಕೇಟೆಡ್ ಸಿಲಬಸಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನು ಸಹ ಒಂದ್ಸರಿ ನೋಡ್ಕೊರಿ. ಸೊ ಇಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನೋಡ್ರಿ, ದ ಕ್ವಶನ್ಸ್ ವಿಲ್ ಬಿ ಡಿಸೈನ್ಡ್ ಟು ಟೆಸ್ಟ್ ದ ಕ್ಯಾಂಡಿಡೇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲ್ಯಾಂಗ್ವೇಜಸ್ ಅಂಡ್ ಲಿಟರೇಚರ್, ಕರೆಕ್ಟ್ ಯೂಸ್ ಆಫ್ ವರ್ಡ್ಸ್ ಅಂಡ್ ಪ್ರೈಸಸ್ ಅಂಡ್ ಐಡಿಯಮ್ಸ್ ಅಂಡ್ ಎಬಿಲಿಟಿ ಟು ರೈಟ್ ದ ಲ್ಯಾಂಗ್ವೇಜಸ್ ಕರೆಕ್ಟ್ಲಿ, ಪ್ರಿಸೈಸ್ಲಿ ಅಂಡ್ ಎಫೆಕ್ಟಿವ್ಲಿ. ದ ಕ್ವಶನ್ಸ್ ವಿಲ್ ಬಿ ಅಟ್ ದ ಡಿಗ್ರಿ ಲೆವೆಲ್. ಅಂದ್ರೆ ಡಿಗ್ರಿ ಪದವಿ ಹಂತದೊಳಗೆ ನಿಮ್ಗೆ ಏನ್ ಕ್ವಶನ್ಸ್ ಇರುತ್ತಲ್ಲ ಅದೇ ಹಂತದಲ್ಲಿ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಗೆ ಭಾಷೆ ಮೇಲೆ ಮತ್ತೆ ಅಲ್ಲಿರುವಂತಹ ಲಿಟ್ರೇಚರ್ ಅದ್ರ ಮೇಲೆ ಎಷ್ಟು ಹಿಡಿತಾ ಇದೆ. ಕನ್ನಡ, ಈಗ ಕನ್ನಡ ಭಾಷಾ ಒಂದು ಲಿಟ್ರೇಚರ್ ಅನ್ನ ತೆಗೆದುಕೊಂಡ್ರೆ, ಈಗ ನೋಡ್ರಿ ಕನ್ನಡ ಸಾಹಿತ್ಯನ ತೆಗೆದುಕೊಂಡ್ರೆ ಆ ತರದ ಸಾಹಿತ್ಯದ ಮೇಲೆ, ಸೊ ಹಿಂದಿ ಮತ್ತೆ ಇಂಗ್ಲಿಷ್ ಸಾಹಿತ್ಯದ ಮೇಲೆ ಎಷ್ಟು ಹಿಡಿತಾ ಇದೆ. ಆಮೇಲೆ ಯಾವ ತರನಾಗಿ ನೀವು ವರ್ಡ್ಸ್ ಅನ್ನ, ಫ್ರೇಸಸ್ ಅನ್ನ ಮತ್ತೆ ಐಡಿಯಮ್ಸ್ ಅನ್ನ ಯೂಸ್ ಮಾಡ್ತೀರಾ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಪೇಪರ್ 2 ಅಲ್ಲಿ ನೋಡ್ರಿ 2 ಪ್ಯಾಸೇಜಸ್ ಇರುತ್ತೆ, ಮತ್ತೆ ಅದನ್ನ ಟ್ರಾನ್ಸ್ಲೇಷನ್ ಇಟ್ಟಿರ್ತಾರೆ. ಒಂದ್ ಪ್ಯಾಸೇಜ್ ಅನ್ನ ಹಿಂದಿಯಿಂದ ಇಂಗ್ಲಿಷ್ ಗೆ, ಇನ್ನೊಂದ್ ಪ್ಯಾಸೇಜ್ ಅನ್ನ ನೀವು ಇಂಗ್ಲಿಷ್ ಟು ಹಿಂದಿಯನ್ನ ಟ್ರಾನ್ಸ್ಲೇಷನ್ ಮಾಡಬೇಕು. ಇದಾದ್ಮೇಲೆ ನೋಡ್ರಿ, ಒಂದ್ ಎಸೆ ಇರುತ್ತೆ, ಅದನ್ನ ಹಿಂದಿ ಮತ್ತೆ ಇಂಗ್ಲಿಷ್ ಎರಡರದಲ್ಲೂ ನೀವು ಒಂದೊಂದ್ ಎಸೆನ ಬರೀಬೇಕಾಗತ್ತೆ. ಸೊ ಇದು ಏನಪ್ಪ ಅಂದ್ರೆ SSC ಇಂದ ಬಂದಿರುವಂತಹ ಹೊಸ ಹುದ್ದೆ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ನೋಡಾಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.